ಹೈ ಎವ್ರಿಬಡಿ, ದಿಸ್ ಇಸ್ ಕನ್ನಡ ರ್ಯಾಪ್ ಚಂದನ್ ಶೆಟ್ಟಿ. ಇವಾಗ ಸಿಂಗಾಪುರಲ್ಲಿ ಇದ್ದೀನಿ, ಟರ್ಮಿನಲ್ 3 ಕೂತ್ಕೊಂಡಿದ್ದೀನಿ. ಹೊಟ್ಟೆ ಹಸಿತಾ ಇತ್ತು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಇಲ್ಲಿ 7:30 ಆಗಿದೆ, 7:30 ಕನೆಕ್ಟಿಂಗ್ ಫ್ಲೈಟ್ ಇದೆ 10:30, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡೋಣ ಅಂತ ಅಂದ್ಕೊಂತಿದ್ದೆ, ಇಲ್ಲೇ ಬಂದೆ. ಸಿಂಗಾಪುರ್ದು ಸ್ಟ್ರೀಟ್ ಫುಡ್ದು ಒಂದು ಜಾಗ ಇದೆ, ಅಲ್ಲಿ ಬಂದು ಕೂತ್ಕೊಂಡೆ. ಏನು ತಿನ್ನೋಣ ಅಂತ ಏನೋ ಆರ್ಡ್ರ್ ಮಾಡ್ಕೊಂಡು ತಂದು ಇಟ್ಕೊಂಡಿದ್ದೀನಿ ಇಲ್ಲಿ ತಟ್ಟೆ ಮುಂದೆ. ಏನೋ ಡಕ್ ಅಂತ ಇತ್ತು, ಡಕ್ ಡ್ರಮ್ ಸ್ಟಿಕ್ ಅಂತ. ಏನೋ ಡಕ್ ತಿನ್ನೋಣ, ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಅಂತ ತಂದು ಇಟ್ಕೊಂಡಿದ್ದೀನಿ. ಏನಂತ ಹೇಳಿ ಟೇಸ್ಟಿಗೆ ಅದ್ಭುತವಾಗಿದೆ. ಇಷ್ಟೆಲ್ಲ ಇದೆಯಲ್ಲ, ಹೆಂಗೆ ತಿಂದು ಮುಗಿಸ್ಬಿಡ್ಲಿ ಅಂತ ಯೋಚನೆ ಮಾಡಿದೆ. ತಿನ್ಲಾ ಬೇಡವ ಅಂತ ನನ್ನ ಥರ ಯೋಚನೆ ಆಗ್ತಿದೆ. ಟೇಸ್ಟಿಂಗ್ ವೆರಿ ಡಿಫ್ರೆಂಟ್, ನಮ್ಮ ಬೆಂಗಳೂರಲ್ಲಿ ಸಿಗೋ, ನಮ್ಮ ಕರ್ನಾಟಕದಲ್ಲಿ ಸಿಗೋ ಟೇಸ್ಟ್ ಗೊತ್ತು. ಇದಕ್ಕೂ ಬೇಜಾನ್ ಡಿಫ್ರೆನ್ಸು. ಏನೋ ಒಂಥರ ನೂಡಲ್ಸ್ ಇದೆ ಇದು, ಓಕೆನಾ, ನೂಡಲ್ಸ್ ಅಂತ ಇದ್ರ ಮೇಲೆ ಏನೋ ಸಾಸ್ ಅಂತ ಹಾಕಿದ್ದಾರೆ. ಅದು ನನಗೆ ನೂಡಲ್ಸ್ಗೆ ಕಾಫಿ ಏನೋ ಹಾಕ್ಕೊಟ್ಟಂಗಿದೆ, ಕಾಫಿ ಜೊತೆ ನೂಡಲ್ಸ್ ತಿನ್ನೋಕ್ಕಾಗ್ತದೆ. ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೇ ಒಂದು ಲೈವ್ ಹೋಗ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡೋಣ ಅಂತ. ಸೊ ಇನ್ನು ಆಲ್ಮೋಸ್ಟ್ 7, 8, 9, 10 ಇನ್ನು 3 ವೆಯ್ಟ್ ಮಾಡಬೇಕಿಲ್ಲೇ. ಟರ್ಮಿನಲ್ 3 ಟರ್ಮಿನಲ್ 1 ಹೋಗಬೇಕು. ಸಖತ್ತಾಗಿದೆ ಏರ್ಪೋರ್ಟು, ತುಂಬ ದೊಡ್ಡ ಏರ್ಪೋರ್ಟು. ಒಂದು ಕಡೆ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ ಹೋಗೋಕ್ಕೇ ಮಿನಿಮಮ್ ಅಂದರೂ ಅರ್ಧ ಗಂಟೆ ಬೇಕು. ಎಂಜಾಯ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಸೊ ವೇಟಿಂಗ್, ನಾಳೆ ಬೆಳಿಗ್ಗೆ 10:00 ಸಿಡ್ನಿ ರೀಚ್ ಆಗ್ತೀನಿ. 10:00 ಸಿಡ್ನಿ ರೀಚ್ ಆಗಿ ಈವ್ನಿಂಗೇ ಶೋ ಇದೆ. ಸಿಡ್ನಿಯಲ್ಲಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹಾಯ್, ಕಮಿಂಗ್ ಟು ಸಿ ಯು, ಲೆಟ್ಸ್ ರಾಕ್ ದ ಪಾರ್ಟಿ, ಮಜಾ ಮಾಡೋಣ. ಡಕ್ಕನ್ನು ತಿಂದು ಮುಗಿಸ್ಬೇಕು, ತಣ್ಣಗೆ ಬೇರೆ ಆಗಿಬಿಟ್ಟಿದೆ, ತಿನ್ನೋಕ್ಕಾಗ್ತಾಯಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಸರಿ, ಹೆಂಗೋ ಹಂಗೆ ಹಂಗೆ ಮಾಡಿ ಹೆಂಗೋ ತಿನ್ಬಿಟ್ಟು ಹೊರಡ್ತೀನಿ. ವೇಸ್ಟ್ ಅಂತೂ ಮಾಡೋಕ್ಕೆ ಇಷ್ಟ ಇಲ್ಲ. ನಿಧಾನ ಕೂತ್ಕೊಂಡು ಇನ್ನು 3 ಟೈಮ್ ಇದೆ, ಆರಾಮಾಗಿ ಕೂತ್ಕೊಂಡು ತಿಂದು ಹೊರಡ್ತೀನಿ. ಐ ಸಿ ಯು ಅಗೇನ್ ಗೈಸ್ ಸೂನ್. ಈಗ ಬೇಜಾರಾದಾಗ ಒಬ್ಬನೇ ಇದ್ದೀನಿ ಟ್ರಾವೆಲಿಂಗಲ್ಲಿ, ಯಾರೂ ಇಲ್ಲ ಜೊತೆಗೆ, ಮಜಾ ಬರ್ತಿದೆ ಒಬ್ಬನೇ ಟ್ರಾವೆಲ್ ಮಾಡ್ತಿರೋದು. ಸೊ ಏನು ಮಾಡೋದು, ಯಾರೂ ಇಲ್ವಲ್ಲ ಮಾತಾಡೋಕ್ಕೆ ಅಂತ ಅನಿಸ್ತಾ ಇತ್ತು. ಅದಕ್ಕೇ ಲೈವ್ ಬಂದಿದ್ದೀನಿ. ಸೊ ಲೈವಲ್ಲಿ ಇಬ್ಬರ ಇವಾಗ ನನಗೆ ಅಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ರು, ಎಲ್ಲರಿಗೂ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಿರೋರು, ಲೈಕ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಕೀಪ್ ವಾಚಿಂಗ್. ನಾಳೆ ಕೂಡ ಆದರೆ ಕಾನ್ಸರ್ಟ್ ಹಾಲಿಂದ ಲೈವ್ ಬರ್ತೀನಿ. ಇಫ್ ಐ ಗೆಟ್ ವೈಫೈ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಲ್ ಕಮ್ ಲೈವ್. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಐ ಲವ್ ಯು ಆಲ್, ಸೀ ಯು ಸೋ.